नमस्ते, नान डॉक्टर प्रीति चौहान, फर्टिलिटी स्पेशलिस्ट। सो इवत्तिन टॉपिक थायरॉयड डिसऑर्डर्स इनफर्टिलिटी के हेगे कारण अन्नोदर बग्गे। थायरॉयड अन्नो हार्मोन इदु नावु मेटाबॉलिक हार्मोन अंत हेळ्तीवि, इदु नम्म रिप्रोडक्शन गू कूड हेल्प माडुत्ते। एंड मेनली इदु नम्मदु बेसल मेटाबॉलिक रेट न कंट्रोल माड्बिट्टु नमगे नार्मली मेटाबॉलिज्म आगक्के हेल्प माडुत्ते। मत्ते इदरद एफेक्ट इदु ओवुलेटरी अंद्रे ओवुलेशन मेले कूड इरुत्ते, अंद्रे अंडाशयदिंद एग् रिलीज आगक्के कूड इदेल्ल हेल्प माडुत्ते। ಮೇನ್ಲಿ ಈ ಹಾರ್ಮೋನ್ಸ್ ಅಂತ ತಗೊಂಡಾಗ ಈ ಡಿಸಾರ್ಡರ್ಸ್ ಅಂತ ತಗೊಂಡಾಗ ಟೂ ಟೈಪ್ಸ್ ಇದೆ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ। ಈ ಹೈಪೋಥೈರಾಯ್ಡಿಸಮ್ ಅಂತ ಅಂದಾಗ ಇದರಲ್ಲಿ ಏನಾಗುತ್ತೆ, ಟಿ ಎಸ್ ಎಚ್ ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಪ್ರಮಾಣ ಜಾಸ್ತಿ ಇರುತ್ತೆ, T3 T4 ಏನು ಹೇಳ್ತೀವಲ್ಲ ಅದರ ಪ್ರಮಾಣ ನಾರ್ಮಲ್ ಇರ್ಬೋದು ಅಥವಾ ಕಮ್ಮಿ ಇರುತ್ತೆ। ಹೈಪರ್ ಥೈರಾಯ್ಡಿಸಮ್ ಅಂತ ಬಂದಾಗ ಇದರಲ್ಲಿ ಟಿ ಎಸ್ ಎಚ್ ಅನ್ನೋ ಲೆವೆಲ್ಲು ಡಿಕ್ರೀಸ್ ಆಗಿರುತ್ತೆ, ಫ್ರೀ T3 T4 ಲೆವೆಲ್ಸು ಜಾಸ್ತಿ ಆಗಿರುತ್ತೆ, ಅಂದರೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಸು ಜಾಸ್ತಿ ಆಗಿರುತ್ತೆ। ಸೊ ನಾವು ಡೇ ಟು ಡೇ ಆ್ಯಕ್ಟಿವಿಟಿ ಅಂದರೆ ಡೇ ಟು ಡೇ ನಮ್ಮದು ನಾರ್ಮಲ್ ಇದು ಇನ್ಫರ್ಟಿಲಿಟಿ ವರ್ಕಪ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಫೀಮೇಲ್ಸ್ ಅಂದರೆ 5-10% ಆಫ್ ದ ಫೀಮೇಲ್ಸು ಯೂಶ್ವಲಿ ಹೈಪೋಥೈರಾಯ್ಡಿಸಮ್ ಇಂದಾನೆ ಯೂಶ್ವಲಿ ಎಫೆಕ್ಟ್ ಆಗಿರ್ತಾರೆ। ಸೊ ಅದು 5-10% ಓವರಾಲ್ ಇಂಡಿಯಾನಲ್ಲಿ ಪ್ರೆಸೆಂಟ್ ಆಗಿರುತ್ತೆ। ಹೈಪರ್ಥೈರಾಯ್ಡಿಸಮ್ ಅಂತ ಬಂದಾಗ ಇದು 1.5-2% ಅಂತ ಹೇಳ್ಬೋದು। ಈ ಥೈರಾಯ್ಡ್ ಡಿಸಾರ್ಡರ್ಸು ಹೇಗೆ ಫೀಮೇಲ್ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅನ್ನೋದಾದರೆ ಇದು ಆನೋವಲೇಷನ್ ಅಂತ ಮಾಡುತ್ತೆ, ಅಂದರೆ ಅಂಡಾಶಯದಿಂದ ಎಗ್ ಉತ್ಪತ್ತಿ ಅಂದರೆ ರಿಲೀಸ್ ಆಗೋಕ್ಕೆ ಇದು ಅಫೆಕ್ಟ್ ಮಾಡುತ್ತೆ। ಆ್ಯಂಡ್ ಮೇನ್ಲಿ ಇನ್ನು ನಮ್ಮದು ಓವುಲೇಷನ್ ಆದಮೇಲೆ ಲ್ಯೂಟಲ್ ಫೇಸ್ ಅಂತ ಬರುತ್ತೆ, ಲಾಸ್ಟ್ 14 ಡೇಸ್ ಆಫ್ ದ ಸೈಕಲ್, ಆ ಲ್ಯೂಟಲ್ ಫೇಸ್ನ ಡಿಫೆಕ್ಟ್ ಮಾಡುತ್ತೆ ಅಂದರೆ ಶಾರ್ಟನ್ ಮಾಡುತ್ತೆ। ಈ ಥರ ಇದ್ದಾಗ ನಾವು ಈ ಅಂಡಾಶಯದಿಂದ ಈ ಅಂಡ ರಿಲೀಸ್ ಆದಮೇಲೆ ಎಗ್ ರಿಲೀಸ್ ಆದಮೇಲೆ ವೀರಾಣು ಜೊತೆ ಸೇರಿ ಭ್ರೂಣ ಆಗಿ ಗರ್ಭಾಶಯಕ್ಕೆ ಅಂಟ್ಕೊಳ್ಳುವಂಥ ಒಂದು ಕೆಪಾಸಿಟಿ ಕಮ್ಮಿ ಆಗಿ ಮಿಸ್ಕ್ಯಾರೇಜ್ ಆಗೋ ರೇಟು ಜಾಸ್ತಿ ಇರುತ್ತೆ। ಇದಲ್ಲದೆ ಥೈರಾಯ್ಡ್ ಏನಾದರೂ ಏರುಪೇರು ಆದಾಗ ಪ್ರೊಲಾಕ್ಟಿನ್ ಅನ್ನೋ ಹಾರ್ಮೋನ್ಸ್ ಕೂಡ ರೈಸ್ ಆಗುತ್ತೆ, ಇದು ಮೇನ್ಲಿ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ತೀವಿ। ಈ ಥರ ಪ್ರೊಲಾಕ್ಟಿನ್ ಹಾರ್ಮೋನ್ ಏನಾದರೂ ಹೆಚ್ಚಿಗೆ ಆದರೂ ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ। ಅದಲ್ಲದೆ ಸಮ್ ಆಫ್ ದ ಹಾರ್ಮೋನ್ಸ್ ನಮ್ಮ ಬಾಡಿನಲ್ಲಿ ಈ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ। ಈ ಥೈರಾಯ್ಡ್ ಡಿಸಾರ್ಡರ್ ಇದ್ದಾಗ ಈ ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬುಲಿನ್ ಅಂತ ಒಂದು ಏನು ಇದಿದೆ ಹಾರ್ಮೋನ್ಸು ಇದು ಡಿಕ್ರೀಸ್ ಆಗುತ್ತೆ। ಆ್ಯಂಡ್ ಇಸ್ಟ್ರೊಡಲ್ ಲೆವೆಲನ್ನು ಅಂತ ಹೇಳ್ತೀವಲ್ವ, ಇದನ್ನು ಜಾಸ್ತಿ ಮಾಡುತ್ತೆ ಆ್ಯಂಡ್ ಪ್ರೊಜೆಸ್ಟ್ರಾನ್ ಲೆವೆಲ್ನ ಕಮ್ಮಿ ಮಾಡುತ್ತೆ। ಈ ಥರ ಇದ್ದಾಗ ಮಿಸ್ಕ್ಯಾರೇಜ್ ರೇಟು ಜಾಸ್ತಿ ಆಗುತ್ತೆ। ಇದಲ್ಲದೆ ನಾವು ಪ್ರೆಗ್ನೆನ್ಸಿ ಅಂತ ಬಂದಾಗಲೂ ಕೂಡ ಪ್ರೀಟರ್ಮ್ ಲೇಬರ್ಸು ಅಂದರೆ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಪ್ರೀಟರ್ಮ್ ಡೆಲಿವರೀಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ। ಮತ್ತು ಈ ಪ್ರೀ ಎಕ್ಲಾಂಪ್ಷಿ ಅಂದರೆ ಹೈಪರ್ಟೆನ್ಷನ್ ಬಂದುಬಿಟ್ಟು ಈ ಪ್ಲಾಸೆಂಟಲ್ ಕಾಸಸ್ಸಿಂದ ಅಬ್ರಪ್ಷನ್ ಪ್ಲಾಸೆಂಟ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ। ಆ್ಯಂಡ್ ಈಗ ಓನ್ಲಿ ಫೀಮೇಲ್ಗೆ ಇದು ಅಫೆಕ್ಟ್ ಮಾಡಲ್ಲ, ಯೂಶ್ವಲಿ ಇದು ಮೇಲ್ಸ್ಗೆ ಕೂಡ ಅಫೆಕ್ಟ್ ಮಾಡುತ್ತೆ। ಮೇಲ್ಸಲ್ಲಿ ಏನಾದರೂ ಥೈರಾಯ್ಡ್ ಡಿಸಾರ್ಡರ್ ಆದರೆ ಏನಾಗುತ್ತೆ ಅನ್ನೋದಾದರೆ ಯೂಶ್ವಲಿ ಸ್ಪರ್ಮ್ ಪ್ರೊಡಕ್ಷನ್ಸು ಅಫೆಕ್ಟ್ ಆಗುತ್ತೆ। ಈ ಟೆಸ್ಟೀಸ್ ಅಂದರೆ ಟೆಸ್ಟೀಸಲ್ಲಿ ಯೂಶ್ವಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗೋದು, ಅದ್ರ ಫಂಕ್ಷನ್ಸು ಅದು ಅಫೆಕ್ಟ್ ಆಗುತ್ತೆ। ಅದಲ್ಲದೆ ಇದೇನು ಮಾಡುತ್ತೆ, ಥೈರಾಯ್ಡ್ ಡಿಸಾರ್ಡರ್ ಇರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಂದರೆ ಈ DNA ಡ್ಯಾಮೇಜ್ ಮಾಡಿಬಿಟ್ಟು ಇದು ಸ್ಪರ್ಮ್ದು ಕ್ವಾಲಿಟಿನ ಕೂಡ ಕಮ್ಮಿ ಮಾಡುತ್ತೆ। ಸೊ ಇದನ್ನು ನಾವು ಯೂನಿವರ್ಸಲ್ ಆಗಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ। ಈಗ ಒಂದು ಪೇಷಂಟ್ ಒಂದು ಕಪ್ಪಲ್ ಇನ್ಫರ್ಟಿಲಿಟಿಗೆ ಬಂದಿದ್ದಾರಂದರೆ ಸೊ ಅವ್ರನ್ನ ಯೂಶ್ವಲಿ ನಾವು ಈ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ನಾವು ಮ್ಯಾಂಡೇಟ್ರಿ ಆಗಿ ಮಾಡ್ತೀವಿ। ಸೊ ಈ ಹೈಪೋಥೈರಾಯ್ಡಿಸಮ್ ಅಂತ ಬಂದಾಗ ನಾನು ಮೋಸ್ಟ್ ಕಾಮನ್ ಡಿಸಾರ್ಡರ್ ಅಂತ ಹೇಳಿದೆ, ಅಂದರೆ ಈ ಥೈರಾಯ್ಡ್ ಡಿಸಾರ್ಡ್ರಲ್ಲಿ ಈ ಪೇಷಂಟು ನಾವು ಬಂದಾಗ ನಾವು ಯೂನಿವರ್ಸಲ್ ಆಗಿ ಸ್ಕ್ರೀನ್ ಮಾಡ್ತೀವಿ। ಅದಲ್ಲದೆ ರಿಸ್ಕ್ ಫ್ಯಾಕ್ಟರ್ಸ್ ಯಾರಿಗಿರುತ್ತೆ ಅನ್ನೋದಾದರೆ ಯಾರ್ದು BMI ಬೇಸಲ್ ಮೆಟಬಾಲಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಒಬೆಸಿಟಿ ಇರೋ ಪೇಷಂಟ್ಸ್ ಅಂದರೆ BMI ಮೋರ್ ದೆನ್ 23 ಇತ್ತು ಅಂದರೆ ನಾವು ಅವ್ರಿಗೆ ಸ್ಕ್ರೀನ್ ಮಾಡ್ತೀವಿ। ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಥೈರಾಯ್ಡ್ ಡಿಸಾರ್ಡರ್ಸು ಅಥವಾ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇತ್ತು ಅಥವಾ ಇವ್ರಿಗೆ ಮುಂಚೆನೇ ಡಿಟೆಕ್ಟ್ ಆಗಿತ್ತು ಅಂತಂದರೂ ಕೂಡ ಅದು ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ನಾವು ಥೈರಾಯ್ಡ್ ಹಾರ್ಮೋನ್ಸ್ನ ಮಾಡ್ತೀವಿ। ಅದಲ್ಲದೆ ಅವರು ಮುಂಚೆ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಆ ಥರ ಇದರಿಂದ ಏನಾದರೂ ಅಫೆಕ್ಟ್ ಆಗಿದ್ದರೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟು ಮ್ಯಾಂಡೇಟರಿವಾಗಿ ಮಾಡ್ತೀವಿ। ಆ್ಯಂಡ್ ಸಿಮ್ಟಮ್ಸು, ಪೇಷಂಟ್ಗೆ ಸಿಮ್ಟಮ್ಸ್ ಇರುತ್ತೆ ಬಟ್ ಅವರೇನು ಥೈರಾಯ್ಡ್ ಚೆಕಪ್ ಮಾಡಿರಲ್ಲ। ಸಿಮ್ಟಮ್ಸ್ ಅಂತ ಬಂದಾಗ ಯೂಶ್ವಲಿ ಇರೆಗ್ಯುಲರ್ ಸೈಕಲ್ಸು ಅಥವಾ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಇರೆಗ್ಯುಲರ್ ಸೈಕಲ್ಸು, ಆಮೇಲೆ ಒಂದೊಂದ್ಸಲ ಸ್ಪಾಟಿಂಗ್ ಆಗಿ ಕಾಣಿಸುತ್ತೆ, ಇಂಟರ್ಮೆನ್ಸ್ಟ್ರಲ್ ಸ್ಪಾಟಿಂಗ್, ಆ ಥರ ಪ್ರಾಬ್ಲಮ್ಸ್ ಕಾಣ್ಬೋದು, ವೆಯ್ಟ್ ಗೇನ್ ಆಗ್ಬೋದು ಅಂದರೆ ಸಡನ್ ವೆಯ್ಟ್ ಗೇನ್ ಇರುತ್ತೆ ಅವ್ರಿಗೆ, ಪಫಿನೆಸ್ ಆಫ್ ಫೇಸು, ಹೇರ್ ಲಾಸು, ಹೇರ್ ಥಿನ್ನಿಂಗ್ ಆಗ್ಬೋದು, ಆಮೇಲೆ ಅವ್ರಿಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗೋದು, ಫೆಟಿಗ್ ಇರುತ್ತೆ, ಆಮೇಲೆ ಮೇನ್ಲಿ ಅಂತಂದರೆ ನಾವು ಇನ್ಫರ್ಟಿಲಿಟಿ ಪಾರ್ಟ್ ಅಂತ ನೋಡಿದ್ರೆ ಅವ್ರದ್ದು ಬ್ಲೀಡಿಂಗ್ ಇಶ್ಯೂಸ್ ಅಥವಾ ಇರೆಗ್ಯುಲರ್ ಸೈಕಲ್ಸ್ ಅಂತ ಹೇಳ್ಬೋದು। ಅದಲ್ಲದೆ ಇಂಟಾಲರೆನ್ಸ್ ಟು ಕೋಲ್ಡ್ ಅಂತ ಹೇಳ್ತೀವಿ, ಅವ್ರಿಗೆ ಕೋಲ್ಡ್ಗೆ ಟಾಲರೆನ್ಸ್ ಕಮ್ಮಿ ಇರುತ್ತೆ, ಈ ಥರ ಸಿಮ್ಟಮ್ಸ್ ಅವ್ರು ಏನಾದರೂ ನಮಗೆ ಹೇಳ್ತಿದ್ರೆ ನಾವು ಯೂಶ್ವಲಿ ಅದು ಥೈರಾಯ್ಡ್ನ ಸಸ್ಪೆಕ್ಟ್ ಮಾಡ್ಬೋದು।
ಅದಲ್ಲದೆ ಈಗ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಮುಂಚೆನೇ ಅಂದರೆ ಪ್ರೀಟರ್ಮ್ ಡೆಲಿವರಿ ಆಗಿತ್ತು ಅಥವಾ ಮಿಸ್ಕ್ಯಾರೇಜಸ್ ಆಗಿತ್ತು ಅಂದರೂ ಕೂಡ ನಾವು ಇದನ್ನು ಸಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಸಮ್ ಪೇಷಂಟ್ಸ್ಗೆ ಏನಾಗಿರುತ್ತೆ, ಸಿಂಪ್ಟಮೆಟಿಕಲಿ ಅವ್ರಿಗೆ ಥೈರಾಯ್ಡ್ ಸ್ವೆಲ್ಲಿಂಗ್ ಇರುತ್ತೆ, ಅದಕ್ಕೆ ನಾವು ಗಾಯಟ್ರ್ ಅಂತ ಹೇಳ್ತೀವಿ. ಆ ಥರ ಸ್ವೆಲ್ಲಿಂಗ್ ಏನಾದರೂ ಕಂಡು ಬಂದರೂ ಕೂಡ ನಾವು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ಮಾಡ್ತೀವಿ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ಯೂಶಲಿ ನಾವು ಪ್ರೊಡಿಕ್ಷನ್ಸ್ ಮಾಡ್ತೀವಿ. ಆಮೇಲೆ ಪೇಷಂಟ್ಸು ವಿತ್ ಅದೇ ಪ್ರೀಟರ್ಮ್ ಲೇಬರ್ಸ್ ಅಂದರೆ ಆಬ್ಸ್ಟೆಟಿಕ್ ಕಾಂಪ್ಲಿಕೇಷನ್ಸ್ ಅಂದರೆ ಡೆಲಿವರಿಗಿಂತ ಮುಂಚೆ ಅಂದರೆ ಆ್ಯಂಟಿನೇಟಲ್ ಪೀರಿಯಡಲ್ಲಿ ಕಾಂಪ್ಲಿಕೇಷನ್ಸ್ ಇದ್ದರೂ ಕೂಡ ನಾವು ಮುಂಚಿತವಾಗಿಯೇ ಈ ಥೈರಾಯ್ಡ್ ಡಿಸಾರ್ಡರ್ಸ್ನ ಕಂಡುಹಿಡ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಮೇನ್ಲಿ ಇದು ಏನು ಕ್ವಶನ್ ಬರುತ್ತೆ ಅಂದರೆ ಈ ಟ್ಯಾಬ್ಲೆಟ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಪ್ರೀ ಕನ್ಸೆಪ್ಷನಲ್ಲಿ ಅಂದರೆ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಮುಂಚೆನೇ ಎಲ್ಲ ಈ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡಿ ಪ್ರಾಬ್ಲಮ್ಸ್ ಇದೆ ಥೈರಾಯ್ಡ್ಸಿನ್ ಅನ್ನೋ ಹಾರ್ಮೋನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅದು ಲೈಫ್ ಲಾಂಗ್ ತೊಗೋಬೇಕಾ ಏನು ಅನ್ನೋ ಕ್ವಶನ್ಸು ಯೂಶ್ವಲಿ ಎಲ್ರಿಗೂ ಕಾಡ್ತಾ ಇರುತ್ತೆ. ಈಗ ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ಏನು, ಈ ಟಿ ಎಸ್ ಎಚ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಈ ನಾರ್ಮಲ್ ಟಿ ಎಸ್ ಎಚ್ ಅಂತ ಬಂದಾಗ ನಾವು 0.3 to ನಾವು ಲೈಕ್ 5 milli ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ನಾರ್ಮಲ್ ರೇಂಜ್ ಆಗಿ ತೊಗೊಳ್ತೀವಿ. ಬಟ್ ಯಾರು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಿರ್ತಾರೋ ಈ ಲೆವೆಲ್ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿ ನಾವು 0.5 to 2.5 ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಸಪೋಸ್ 2.5 to 6 ಇತ್ತು ಅಂದರೆ ಇದೆಲ್ಲ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂದರೆ ಇದು ನಾರ್ಮಲ್ ಪೇಷೆಂಟ್ಗೆ ಇದು ನಾರ್ಮಲ್ ವ್ಯಾಲ್ಯೂ ಆಗಿರ್ಬೋದು. ಬಟ್ ಯಾರು ಕನ್ಸೀವ್ ಆಗ್ತಾ ಇರ್ತಾರೋ ಅಥವಾ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಫಸ್ಟ್ ಟೈಮ್ ಮಿಸ್ಟ್ರಿಸಕ್ಕೆ ಅಂದರೆ ಪ್ರೆಗ್ನೆಂಟ್ ಆಗಿರ್ತಾರೋ, ಸೊ ಅವ್ರಿಗೆ ಈ ಕಟ್ ಆಫ್ ಲೆವೆಲ್ನ ನಾವು 2.5 ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಈಗ 6 ಇತ್ತು ಅಂತಂದರೆ ಯೂಶಲಿ ಟ್ಯಾಬ್ಲೆಟ್ಸ್ ನಾವು ಥೈರಾಕ್ಸಿನ್ ಅಂತ ಏನು ಹೇಳ್ತೀವಿ ಅದು ಲೋ ಡೋಸಲ್ಲೇ ಸ್ಟಾರ್ಟ್ ಮಾಡಿರ್ತೀವಿ. ಅದನ್ನು ನಾವು ಪ್ರೆಗ್ನೆನ್ಸಿ ಹೋಲ್ ಅಂದರೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೂ ಕೂಡ ಅದು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿನಲ್ಲಿ ಕೂಡ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಒನ್ಸ್ ಅವ್ರು ಡೆಲಿವರಿ ಏನಾದರೂ ಆದರೆ ಡೆಲಿವರಿ ಆದಮೇಲೆ ಯೂಶಲಿ 6 ಆದಮೇಲೆ ನಾವು ಮತ್ತೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ರಿಪೀಟ್ ಮಾಡ್ತೀವಿ. ಸಪೋಸ್ ಅದು ನಾರ್ಮಲ್ ಬಂತು ಅಂದರೆ ನಾವು ಯೂಶಲಿ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತೀವಿ ಮತ್ತು ಸ್ವಲ್ಪ ರೆಗ್ಯುಲರ್ ಫಾಲೋಅಪ್ ಮಾಡೋಕ್ಕೆ ಹೇಳ್ತೀವಿ. ಸೊ ಇದನ್ನು ಲೈಫ್ ಲಾಂಗ್ ತೊಗೊಳ್ಳೋ ಅಂಥ ಒಂದು ಏನು ಕಂಡೀಷನ್ ಇಲ್ಲ. ಸಮ್ ಕಂಡೀಷನ್ಸ್ ಲೈಕ್ ಓವರ್ಟಲ್ಲಿ ಅಂದರೆ ಓವರ್ ಹೈಪೋಥೈರಾಯ್ಡಿಸಮಲ್ಲಿ ಈ ಲೆವೆಲ್ಸ್ ತುಂಬ ಹೈ ಆಗಿರುತ್ತೆ, ಅನ್ಕಂಟ್ರೋಲ್ಡ್ ಆಗಿರುತ್ತೆ, ಮುಂಚೆ ಡಿಟೆಕ್ಟ್ ಆಗಿರಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಈ ಥರ ಇರೋರಿಗೆ ಸ್ವಲ್ಪ ಲಾಂಗ್ ಟರ್ಮಲ್ಲಿ ಥೈರಾಯ್ಡ್ ಮಾತ್ರೆಗಳು ತೊಗೊಳ್ಳೋ ಹಂಗೆ ಆಗುತ್ತೆ. ಸೊ ಇದು ಮೇನ್ಲಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅನ್ನೋದಾದರೆ ಈ ಥೈರಾಕ್ಸಿನ್ ಅಂದರೆ ಈ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೇಸಲ್ ಮೆಟಬಾಲಿಕ್ ರೇಟ್ ಎಲ್ಲ ಏನಾಗುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಸಿಂಪ್ಟಮ್ಸ್ ವೈಸ್ ಬಂದಾಗ ಅವ್ರು ವೆಯ್ಟ್ ಲಾಸ್ ಹೇಳಿರ್ತಾರೆ ಅಂದರೆ ಶಾರ್ಟ್ ಪೀರಿಯಡಲ್ಲಿ ವೆಯ್ಟ್ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಮೇನ್ಲಿ ಅವ್ರಿಗೆ ಇರಿಟೆಬಿಲಿಟಿ ಇರುತ್ತೆ, ಪಾಲ್ಪಿಟೇಷನ್ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಅವ್ರಿಗೆ ಕಂಡು ಬರ್ತಾ ಇರುತ್ತೆ. ಆಮೇಲೆ ಅವ್ರ ಬೌಲ್ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಪೀರಿಯಡ್ ವೈಸ್ ನೋಡಿದ್ರೆ ಅವ್ರಿಗೆ ಯೂಶಲಿ ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗಿ ಕಾಣಿಸ್ಕೋಬೋದು. ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಡಿಟೆಕ್ಟ್ ಮಾಡ್ತೀವಿ. ಈ ಹೈಪರ್ ಥೈರಾಯ್ಡಿಸಮ್ ಯೂಶಲಿ ನಾವು ಕಮ್ಮಿ ಅಂದರೆ ಅದೇ 1.5 to 2.5% ವರೆಗೂ ನಾವು ನೋಡ್ಬೋದು. ಇದು ಹೆಚ್ಚಿಗೆ ಪ್ರಮಾಣದಲ್ಲಿ ಏನೂ ಕಾಣೋದಿಲ್ಲ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ಅದನ್ನು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ನ ತೊಗೊಳಕ್ಕೆ ಹೇಳ್ತೀವಿ. ಈಗ ಈ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಈ ಪ್ರೀ ಕನ್ಸೆಪ್ಷನಲ್ಲಿ ನಾವೇನು ಮಾಡ್ತೀವಿ, ಅವ್ರೇನಾದರೂ ಮಾತ್ರೆಗಳು ಆಲ್ರೆಡಿ ತೊಗೊಳ್ತಾ ಇತ್ತು ಅಂದರೆ ಥೈರಾಯ್ಡ್ ಹಾರ್ಮೋನ್ಸು ನಾರ್ಮಲ್ ಆಗೋವರೆಗೂ ಯೂಶಲಿ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಲ್ಲ. ಒನ್ಸ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇರಬೇಕಾಗುತ್ತೆ. ಸೊ ಇದನ್ನು ಸ್ಕ್ರೀನ್ ಮಾಡಿಬಿಟ್ಟು ನಾವು ಯೂಶಲಿ ಈ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಥೈರಾಯ್ಡ್ ಹಾರ್ಮೋನ್ ಎಷ್ಟು ಇಂಪಾರ್ಟೆಂಟು, ಅದು ಇನ್ಫರ್ಟಿಲಿಟಿ ಮೇಲೆ ಹೇಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ ನಾವು ಆನ್ಸರ್ ಮಾಡ್ತೀವಿ. ನಮಸ್ತೆ.